ನಮಸ್ಕಾರ ಹೇಳ್ತಾ, ಮೊನ್ನೆ ಶಾಸಕರ ಬಗ್ಗೆ ಸಾಕಷ್ಟು ಟೀಕೆ ಪ್ರಭಾವಗಳನ್ನು ವ್ಯಕ್ತಪಡಿಸಿದ್ರು. ವ್ಯಕ್ತಪಡಿಸಲಿ, ಆದ್ರೆ ಅದು ಸತ್ಯಾಸತ್ಯ ವಿಷಯವನ್ನು ತಿಳ್ಕೊಂಡು ವ್ಯಕ್ತಪಡಿಸಲಿ ಅಂತ ಹೇಳಿ ನಾನು ಖಂಡಿಸ್ತೀನಿ. ಇವತ್ತು ಮೊನ್ನೆ ತಮ್ಮ ನಗರವನ್ನೇ ತಮಗೆ ನೋಡ್ಕೊಳ್ಳಿಕ್ ಆಗ್ಲಿಲ್ಲ ಅಂತ ವ್ಯಕ್ತಪಡಿಸಿದ್ರು. ನೆರೆ ಸಂತ್ರಸ್ತರಿಗೆ ಭೇಟಿನೇ ಆಗಿಲ್ಲ ಅಂತ ಟೀಕೆ ಮಾಡಿದ್ರು, ಮತ್ತು ಸಿಟಿ ಒಳಗೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಟೀಕೆ ಮಾಡಿದ್ರು. ಆದ್ರೆ ನಾನು ಮೀಡಿಯಾ ಮುಖಾಂತರ ಇವತ್ತ ಈ ಮೂರು ಸಿಚುಯೇಷನ್ಗಳನ್ನ ನಾನು ಖಂಡಿಸ್ತೀನಿ. ಯಾಕಂತ ಹೇಳಿದ್ರೆ ನಗರದೊಳಗ ಕೆಲಸ ಆಗಿಲ್ಲ ಅಂತ ತಾವ್ ಏನ್ ಹೇಳಿದ್ರು, ಮೂರು ತಾವು 9 ವರ್ಷದೊಳಗ ಆಗದೇ ಇರುವಂತ ಕೆಲಸಗಳನ್ನು ಬರೀ 15 ತಿಂಗಳದೊಳಗ ಮಾಡ್ಯಾರಂತ ನಾನು ಹೆಮ್ಮೆಯನ್ನು ನಾನು ಹೇಳ್ಕೊತೀನಿ. ಯಾಕಂದ್ರೆ ಎಲ್ಲಾ ಮೀಡಿಯಾ ಸ್ನೇಹಿತರಿಗೂ ಬರ್ತದ ಅವ್ರು ಏನ್ ಮಾಡ್ತಾರಂದು, ಯಾವುದೇ ಏರಿಯಾದೊಳಗೆ ಹೋದ್ರು ಇವತ್ ಈ ವಾರ್ಡಿಗೆ ಯತ್ನಾಳ ಶಾಸಕರು ಬಂದಿಲ್ಲ ಅಂದ್ರ ನಾನು ನೀವ್ ಏನ್ ಹೇಳಿದ್ರು ಹೇಳಕ್ ನಾನು ಕೇಳಿಸಿದ್ದನಾಗಿದ್ದೀನಿ. ಅದೇ ತರ ಇವತ್ತು ಪ್ರತಿಯೊಂದು ವಾರ್ಡ್ದೊಳಗೂ ಹೋಗ್ಲಿ, ಆಗದೆ ಇರುವಂತ ಕೆಲಸ ಎಷ್ಟೋ ಕಡೆ ನಡಿಲಿಕ್ಕೆ ಹೋಗದೇ ಇರುವಂತ ಇದ್ರೊಳಗ ಅವ್ರು ಅಭಿವೃದ್ಧಿ ಮಾಡ್ಯಾರ. ಎಷ್ಟೋ ಜನ ಇವತ್ತ ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿ ಇರುವಂತ ಇದ್ರೊಳಗ ಸಾಕಷ್ಟು ಅವರು ತಮ್ಮದೇ ಆದಂತ ಒಂದು ಚಾಪಿಯನ್ನು ಮೂಡಿಸಿದ್ದಾರೆ. ಸಿದ್ದಶಿರಿ ಬ್ಯಾಂಕ್ ತೆಗೆದ್ರು, ಆಮೇಲೆ ಹೈಫೈ ಮಾರ್ಕೆಟ್ ತೆಗೆದ್ರು, ಅಂತಲ್ಲಿ ಅವರ ಒಂದು ಸಂಸ್ಥೆಯಿಂದ ಇವತ್ತು ಸಾವಿರಾರು ಬಡ ಕುಟುಂಬಗಳು ಉಪಜೀವನ ಆಗ್ತಾ ಇದ್ದಾರೆ. ಅದು ಎಲ್ಲ ಕೂಡ ಅವ್ರಿಗೆ ಬರ್ತದೆ, ಆದ್ರೂ ಕೂಡ ಮ್ಯಾಟ್ ಟೀಕೆ ಮಾಡ್ತಾರೆ. ನಾನು ಕೇಳ್ಕೊದಿಷ್ಟೇ, ಯಾವುದೇ ಟೀಕೆ ಆದ್ರೆ ಅದು ಸತ್ಯಾಸತ್ಯಾಂಶ ತಿಳ್ಕೊಂಡು ಟೀಕೆ ಮಾಡ್ಲಿ ಅಂತ ಹೇಳಿ ನಾನು ಖಂಡಿಸ್ತೀನಿ. ಮತ್ತು ನೆರೆ ಸಂತ್ರಸ್ತರಿಗೆ ಭೇಟಿನೇ ಆಗಿಲ್ಲ ಅಂತ ಹೇಳಿದ್ರು. ತಮ್ಮ ಮೀಡಿಯಾದ ಮೂಲಕನೇ 14ನೇ ತಾರೀಕಿಗೆ ಮುದ್ದೇಬಿಹಾಳ ಮತಕ್ಷೇತ್ರದೊಳಗ ಸಿದ್ದೇಶ್ವರ ಸಂಸ್ಥೆಯಿಂದ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರು ಅವ್ರು. ಈ ನಿಮ್ಮ ಮೀಡಿಯಾ ಮೂಲಕ ಕೇಳ್ಕೊತೀನಿ, ನಿಮಗೂ ಕೂಡ ಬರ್ತದ, ನಿಮ್ ಮೀಡಿಯಾದೊಳಗ ಬಂದಿದ್ದದ, ಸಿದ್ದೇಶ್ವರ ಸಂಸ್ಥೆಯಿಂದ 3-4 ಲಕ್ಷದವರೆಗೆ ಎಲ್ಲಾ ಸಂತ್ರಸ್ತರಿಗೆ ಎಷ್ಟೋ ಹಾಸಿಗೆ ಹೊಂದಿಕೆಗಳನ್ನು ಹಂಚಿಕೆ ಮಾಡಿದ್ರು ಅವ್ರು. ಸಿದ್ದೇಶ್ವರ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಹೋಗಿ ಅದು ಎಲ್ಲರಿಗೂ ಬರ್ತದೆ. ಆದ್ರೆ ಕೆಲಸ ಆಗಿಲ್ಲ ಆಗಿಲ್ಲ ಅಂತ ಏನ್ ತಾವ್ ಹೇಳ್ತಾ ಇದಾರಲ್ಲ, ಇಡೀ ವಿಜಯಪುರ ಜಿಲ್ಲೆ ನಗರದ ಜನತೆಗೆ ಬರ್ತದೆ. ಅವ್ರು ಏನ್ ಕೆಲಸ ಮಾಡ್ತಾರ, ಎಷ್ಟು ಅಭಿವೃದ್ಧಿ ಮಾಡ್ತಾರ, ಎಷ್ಟು ಬಡ ಕುಟುಂಬಗಳಿಗೆ ಎತ್ತಿ ಹಿಡಿದಾರ. ಇವತ್ತ ಪ್ರತಿಯೊಬ್ಬರಿಗೂ ಕೂಡ ಗ್ಯಾಸ್ 15 ತಿಂಗಳೊಳಗ ಗ್ಯಾಸ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಎಷ್ಟು ಮನಿಗಳು ಇವತ್ತು ನಿಮ್ ಮೀಡಿಯಾದವ್ರಿಗೆ ಕರೆಸಿ ಅವ್ರ ಆಫೀಸ್ ಒಳಗ ಎಷ್ಟೋ ಮನಿಗಳಿಗೆ ಅನುದಾನ ಎಷ್ಟೋ ಅಂಗವಿಕಲರಿಗೆ ಹದಿನೈದರಿಂದ 20 ಗಾಡಿಗಳನ್ನು ವಿತರಣೆ ಮಾಡಿದ್ದಾರೆ. ಆಮೇಲೆ ಎಷ್ಟೋ ಬಡವರಿಗೆ ಮೋಟರ್ ಸೈಕಲ್ ಇದ್ರ ಮುಖಾಂತರ ಅವರು ಇವತ್ತು ಮಾಡ್ಕೊಂಡು ಇವರು ಅಭಿವೃದ್ಧಿ ಆಗ್ಲಿ, ಇವರು ಜೀವನ ಸುಗಮ ಆಗಿರ್ಲಿ ಅಂತ ಹೇಳಿ ದಯವಿಟ್ಟು ತಾವ್ ಏನೇ ಟೀಕೆ ಮಾಡುದಿದ್ರು ಮಾಡ್ಲಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಇವತ್ತ ರೋಡ್ಗಳನ್ನು ಹೇಳಿದ್ರ ಅವ್ರು, ಈ 15 ವರ್ಷದೊಳಗ ಸಾಕಷ್ಟು ಬರೇ ಉಸುಕ್ ಹಾಕಿ ಮ್ಯಾಗ ಡಾಂಬರ್ ಹಾಕಿ ಚೆಲ್ಲಿ ಬಿಲ್ ತಕೊಂಡವ್ರು ಸಾಕಷ್ಟು ಜನ ಅದಾರ. ಆದ್ರೆ ಅದನ್ನೇ ಮುಂದುವರಿಬಾರ್ದು. ನಾವ್ ಏನೇ ಒಂದು ಅಭಿವೃದ್ಧಿ ಆದ್ರೂ ಅದು 10ರಿಂದ 15 ವರ್ಷ ಕಾಮಗಾರಿ ಅದನ್ನ ನೆನಪಿಟ್ಟುಕೊಳ್ಳುವಂತ ಕೆಲಸ ಆಗ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಇವತ್ತ ಪ್ರತಿಯೊಂದು ಇದ್ರೊಳಗು. ಇವತ್ತೇ ನಿನ್ನೆ ಸ್ಟಾರ್ಟ್ ಆಗ್ಯದ ಸೂರ್ಯಲ್ಲಿ ಇದ್ರೊಳಗ ಪಾಟಿಗೋಡಿ ಬಲ್ಲಿ ಇವತ್ತ ಸಾಕಷ್ಟು ಅನುದಾನ ಹಾಕ್ಯಾರದ ಹಾಕಿ ಇವತ್ತ ಕಾಮಗಾರಿ ಚಾಲು ಆಗ್ಯದ. ಸಿಸಿ ರೋಡ್ ಲಿಂಗದ ರೋಡ್ ಸಿಸಿ ರೋಡ್ ಆಗ್ಯದ. ಹಂಗ ಪ್ರತಿಯೊಂದು ಏರಿಯಾದೊಳಗೂ ಡಾಂಬರ್ ರೋಡ್ ಮಾಡಿದ್ರೆ ಉಪಯೋಗವಿಲ್ಲ. ಅದ್ರ ಸಲುವಾಗಿ ಮಾಡೋದೇ ಆದ್ರೆ ಒಂದ್ ಸಿಸಿ ರೋಡ್ ಮಾಡಿದ್ರ ಸಾಕಷ್ಟು ಜನರಿಗೂ ಅನುಕೂಲ ಆಗ್ತದ. ಇವತ್ತ ಮಾಡಿದಂತ ಕೆಲಸ ಒಂದ್ ಮಿನಿಮಮ್ ಒಂದ್ 10 ವರ್ಷ ಅದ್ರ ಮುಂದೆ ಬಾಳಿ ಅನ್ನೋದು ಅವ್ರದ್ದು ಒಂದು ಉದ್ದೇಶ ಆಗ್ಯದ. ಅವು ಇವತ್ತು ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರು ಅದನ್ನ ಸತ್ಯಾಸತ್ಯತೆ ತಿಳ್ಕೋಬೇಕು. ಇವತ್ತು ಹಿಂದೂ ಉಳಿಯತ್ತ ಅವ್ರೇನು ಸುಮ್ಮಲ್ಲ, ಇವತ್ತ ಸಾಕಷ್ಟು ಗೋ ಮಾತೆಗಳನ್ನ ರಕ್ಷಣೆ ಮಾಡ್ತಾರ. ಮಿನಿಮಮ್ 1,000-2,000 ಗೋ ಮಾತೆಗಳನ್ನ ರಕ್ಷಣೆ ಮಾಡ್ತಾರ. ಇವತ್ತ ಕಗ್ಗೋಡದೊಳಗ ವಿಭೂತಿಗಳನ್ನ ತಯಾರು ಮಾಡ್ತಾರ. ಅಲ್ಲಿ ಎಷ್ಟೋ ಜನ ಹುಲಿ ಕಾರ್ಮಿಕರ ಕೆಲಸಗಳನ್ನು ಮಾಡ್ತಾರ. ಆ ಕೆಲಸದಿಂದ ಎಷ್ಟೋ ಜೀವನ ಉದ್ಧಾರ ಮಾಡ್ಯಾರ ಅವರು. ಇವತ್ತ ಸಾಕಷ್ಟು ನಿರುದ್ಯೋಗಿಗಳಿಗೆ ತಮ್ಮದೇ ಆದಂತ ಒಂದು ಚಾಪಿ ಮೂಡಿಸಿ ಒಂದು ಸಂಸ್ಥೆಗಳನ್ನು ತೆಗೆದು ಅಲ್ಲಿ ಸಾಕಷ್ಟು ಮಹಿಳೆಯರು ಇವತ್ತು ಎಷ್ಟು ನಮ್ಮ ಬಿಜಾಪುರದೊಳಗ ನಿರುದ್ಯೋಗಿಗಳಾಗಿದ್ರು. ಆ ನಿರುದ್ಯೋಗಿಗಳಿಗೆ ಒಂದು ಕೆಲಸ ಮುಖಾಂತರ ಅವ್ರಿಗೆ ಉಪಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಂತವ್ರು ಅವರು. ಆದ್ರೆ ನಾನು ಮೀಡಿಯಾ ಮುಖಾಂತರ ಹೇಳೋದಿಷ್ಟೇ, ನಮ್ ಎಲ್ಲರಿಗೂ ವಿಶ್ವಾಸ ಅದ, ಅದೇ ರೀತಿ ತಮಗೂ ವಿಶ್ವಾಸ ಇರ್ಲಿ. ವಿಶ್ವಾಸ ಇರ್ಲತ್ತಲ್ಲ, ಈ ವಿಶ್ವಾಸ ನಾವು ಇಡಬೇಕು. ಯಾಕಂದ್ರೆ 15 ತಿಂಗಳಾಯ್ತು ಬರೇ ಆರಿಸಿ ಬಂದು ಈಗ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ಇಡೀ ಬಿಜಾಪುರ ಜನತೆಗೆ ಕೊರ್ತದ ಅವ್ರು ಏನ್ ಕೆಲಸ ಮಾಡ್ತಾರ ಅನ್ನೋದು ನಮಗೂ ಕೂಡ ಹೆಮ್ಮೆ ಅದ. ನಾವ್ ಎಲ್ಲರೂ ಅವ್ರ ಬೆಂಬಲಕ್ಕೆ ನಿಂದಿರ್ತೀವಿ. ಅವ್ರು ಸಾಕಷ್ಟು ಅಭಿವೃದ್ಧಿ ಮಾಡ್ತಾರ ಅಂತೇಳಿ ನಮಗ ಸಾಕಷ್ಟು ಹೆಮ್ಮೆ ಅದ. ಅವ್ರು ಮಾಡ್ತಾರ ಅಂತೇಳಿ ನಮ್ಗೆ ವಿಶ್ವಾಸ ಅದ ಅಂತೇಳಿ ನಾ ಈ ಮೀಡಿಯಾದ ಮೂಲಕ ಹೇಳಕ್ ಬಯಸ್ತೀನಿ. ತಾವೇನ್ ಕೆಲಸ ಆಗಿಲ್ಲ ಅಂತ ಹೇಳಿದ್ರಲ್ಲ, ಅದು ತಮ್ಮ ತಪ್ಪ.